ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಂತ ತಿಳ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗಷ್ಟೇ ನೀರು ಒಯ್ದಾಯ್ತು ನಮ್ಮ ತೋಟಕ್ಕೆ. ಆಲ್ರೆಡಿ ನಮ್ಮದು ಸೊಪ್ಪಾಗಲೇ ಬರ್ತಾಯಿದೆ ಈಗ ಕೀಳೋದಕ್ಕೆ. ಅಂದರೆ ಈಗ 15 ದಿವಸ ಆಯಿತು, ಸ್ವಲ್ಪ ಉಡ್ತಾಯಿದೆ ಈಗ. ನೋಡಿ, ಈಗ ಇಲ್ಲಿ ಪಕ್ಕದ ತೋಟದವರು ನೀರು ಹೋಯ್ತಾ ಇದ್ದಾರೆ ಈಗ. ಹಾಗೆಯೇ ನಾವು ಇನ್ನೊಂದು ತೋಟ ಇಟ್ಕೊಂಡಿದ್ದೀವಿ, ಇದೇ ತೋಟ ಅದು, ಇಲ್ಲೇ ಪಕ್ಕದಲ್ಲಿ ಇರೋದು. ಅದು ಸ್ವಲ್ಪ ಈಗ ಕಸ ಎಲ್ಲ ಇದೆ, ಅದನ್ನು ಕ್ಲೀನ್ ಮಾಡ್ಕೊಂಡು ನಾವು ಅಲ್ಲಿ ಸೊಪ್ಪು ಬೆಳಿತೀವಿ. ಇಲ್ಲಿ ಪಕ್ಕದಲ್ಲಿ ಅವರು ಕೂಡ ಸೊಪ್ಪೆಲ್ಲ ಬೆಳೆಯೋಕ್ಕೆ ನೆಲವನ್ನು ರೆಡಿ ಮಾಡಿದ್ದಾರೆ. ಹಾಗೆ ಸ್ವಲ್ಪ ಮಳಬುಡ್ದಲ್ಲಿರೋ ಕಸನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದಾರೆ. ನಾವು ಅದೇ ಥರನ ಮಾಡಬೇಕು ಈಗ. ಈ ಥರ ಕ್ಲೀನ್ ಮಾಡೋದ್ರಿಂದ ಏನು ಉಪಯೋಗ ಅಂದರೆ, ಸಣ್ಣ ಪುಟ್ಟ ಹುಳುಗಳು ಇದ್ದರೆ ಬೇಗ ಕಾಣಿಸ್ಕೊತೇವೆ ಅಂತ. ಆಮೇಲೆ ತೋಟ ನೋಡೋಕ್ಕೂ ಕ್ಲೀನಾಗಿ ಕಾಣುತ್ತೆ, ಮರ ಬುಡಕ್ಕೆಲ್ಲ ಒಳ್ಳೆಯದು. ಇಲ್ಲೊಂದು ಪುರಾತನ ಕಾಲದೊಂದು ಕಲ್ಲು ಸಿಕ್ಕಿದೆ, ಅದು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಈಗ. ಅಲ್ಲಿ ಸ್ವಲ್ಪ ದೂರದಲ್ಲಿದೆ, ಅಲ್ಲಿ ಹೋಗಿ ತೋರಿಸ್ತೀನಿ ಈಗ. ಸ್ವಲ್ಪ ಕಸದಿಂದ ಸ್ವಲ್ಪ ಲೇಟ್ ಆಗುತ್ತೆ. ಇದೇ ಆ ಕಲ್ಲು, ಪುರಾತನ ಕಲ್ಲು. ಈ ಕಲ್ಲು ಬಗ್ಗೆ ನಿಮಗೆ ಮಾಹಿತಿನ ಲಾಸ್ಟಲ್ಲಿ ಕೊಡ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ ನೀವು. ನೋಡಿ, ಇಲ್ಲೊಬ್ಬರು ತೋಟ ಮಾಡ್ಕೊಂಡು ನೀರು ಹೋಯ್ತಾಯಿದ್ದಾರೆ. ಇದು ಸ್ಟಾರ್ಟಿಂಗು, ಅವರು ಮಡಿ ಮಾಡಿ ನೀರು ಹೋಯ್ತಾರದು. ಇದೇ ಮೊದಲ ಸಲ ಅವರು ನೀರು ಹೋಯ್ತಾಯಿದ್ದಾರೆ. ಏನಿಲ್ಲ ಅಂದರೂ ಒಂದು 12-15 ಕೂಡ ನೀರು ತಂದು ಹೋಯ್ತಾಯಿದ್ದಾರೆ. ಅಷ್ಟು ನೀರು ಕೆಳಗೆ ಇಳಿಬೇಕದು. ನಿಮಗೆ ಕಲ್ಲು ತೋರಿಸಿದ್ನಲ್ಲ, ಆ ಕಲ್ಲಿನ ದೇವಸ್ಥಾನ ಇತ್ತಂತೆ, ಅಲ್ಲಿದೆಯ ಕಲ್ಲು ಅಂತ ಹೇಳ್ತಾರೆ. ಬನ್ನಿ, ಈಗ ಮನೆ ಹೋಗೋ ಟೈಮು, ನಮ್ಮ ಬೈಕ್ ಇಲ್ಲೇ ಇದೆ. ಈಗ ಮನೆ ಹೋಗ್ತಿದ್ದೀನಿ, ಈಗ ಸಂಜೆ ಆಯ್ತಲ್ಲ, ಈಗ ಮನೆ ಹೋಗೋದು. ನಾಳೆ ಬೆಳಗ್ಗೆ ಬಂದು ತೋಟನ ಸ್ವಲ್ಪ ಕ್ಲೀನ್ ಮಾಡ್ಕೊಳೋದು. ನೋಡಿ, ಈಗ ನಮ್ಮ ತೋಟ ಎಲ್ಲ ಕ್ಲೀನ್ ಆಗಿದೆ, ಟ್ರ್ಯಾಕ್ಟ್ರಿನೂ ಒರ್ಸಾಗಿದೆ ಈಗ. ನೋಡಿ, ಈ ಥರ ಕಾಣ್ತಾ ಇದೆ. ಸಣ್ಣ ಪುಟ್ಟ ತೆಂಗಿನ ಬುಡದಲ್ಲಿ ಕಸ ಇದೆಯಲ್ಲ, ಅದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಉತ್ತ ಇತ್ತು, ಅದರ ಅರ್ಧ ಹೊಡೆದಿದ್ದೀವಿ. ಈಗ ಇನ್ನೂ ಸ್ವಲ್ಪ ಹೊಡೆದು ಹಾಕ್ಬೇಕು ಅದನ್ನ, ಇಲ್ಲಾಂದರೆ ಸರಿಯಾಗಿ ಅನಿಸಲ್ಲ ಅದು. ನೋಡಿ, ಈಗಾಗಲೇ ಒಡೆದಾಗಿದೆ, ಈಗ ಸ್ವಲ್ಪ ಕ್ಲೀನ್ ಕಾಣಿದೆ. ಅದು ವೈಟ್ ವೈಟ್ ಇದೆಯಲ್ಲ, ಅದು ಬೇರೆ ಏನೂ ಅಲ್ಲ, ಮರದ ಬೇರೆ ಅಷ್ಟೇ ಅದು. ನೋಡಿ, ಆಲ್ರೆಡಿ ಈಗ ಅರ್ಧ ಕೆಲಸನೂ ಮುಗಿದಾಗಿದೆ, ಮಡಿ ಎಲ್ಲ ಕಟ್ಟಾಗಿದೆ, ಇನ್ನೂ ಅರ್ಧ ಮೇಲ್ಗಡೆ ಬಾಕಿ ಇದೆ, ಅದನ್ನು ನಾಳೆ ಮುಗಿಸ್ಬೇಕು. ಈಗ ಕೆರೆ ಹೋಗೋಕ್ಕೆ ಸ್ವಲ್ಪ ದಾರಿ ಮಾಡಿದ್ದೀವಿ, ಅಂದರೆ ಕಸ ಎಲ್ಲ ಸವರ್ಕೊಂಡಿದ್ದೀವಿ. ಈಗ ನೆಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಈಗ ಮೇಲೆ ಹತ್ತು ಬರೋಕ್ಕೆ ಮೆಟ್ಲು ಮಾಡಬೇಕು. ಈಗ ಮೆಟ್ಲು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ. ನೋಡಿ, ಆಲ್ರೆಡಿ ಈಗ ಎಲ್ಲ ಕ್ಲೀನ್ ಆಯಿತು, ಮೆಟ್ಲೂ ರೆಡಿ ಮಾಡಿದ್ದೀನಿ. ಈ ಥರ ಇದೆ ನಮ್ಮದು ಮೆಟ್ಲು. ಈ ಥರ ಮಾಡ್ಕೊಳ್ಳಿಲ್ಲ ಅಂದರೆ ಮೇಲ್ಗಡೆ ಹತ್ತಿ ಬರೋಕ್ಕಾಗಲ್ಲ, ಕಾಲೆಲ್ಲ ಸ್ಲಿಪ್ ಆಗಿಬಿಡ್ತವೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡೀವಿ. ಇಲ್ಲಿಂದ ನಾವು ಹತ್ತು ಬಂದು ಮೇಲ್ಗಡೆ ತುದಿವರೆಗೂ ಹೋಗಿ ಕೊಡಪಂದಲ್ಲಿ ನೀರು ಸುಮಿಸಿ ಮತ್ತು ವಾಪಸ್ ಬರೋದು. ಮತ್ತು ಇಲ್ಲಿಂದ ಕೆಳಗೆ ಇಳ್ಕೊಂಡು ಕೆರೆ ಹತ್ರ ಹೋಗ್ಬೇಕು. ನೋಡಿ, ಈಗ ಕೆರೆಯಲ್ಲಿ ಸ್ವಲ್ಪ ದೂರದಲ್ಲಿದೆ, ತೋರಿಸ್ತಾ ಇದ್ದೀನಿ ನಿಮಗೀಗ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೂ ಅಷ್ಟು ದೂರ ಹೋಗಿ ತಗೊಬಂದು ಮೇಲ್ಗಡೆ ಸಿಮಿಸ್ಬೇಕು. ಬನ್ನಿ, ಈಗ ಕಲ್ಲು ಬಗ್ಗೆ ಹೇಳ್ತೇನೆ. ಇದು ಪುರಾತನ ಕಲ್ಲು, ಇದು ಲಿಂಗಬುದ್ರಿ ಕಲ್ಲು ಅಂತಲೇ ಇರ್ಬೋದು. ನಾವೆಲ್ಲ ಮುಟ್ಟಂಗೆಲ್ಲ ಏನೋ ಒಂದು ತೋರಿಸ್ತಾ ಇದ್ದೀನಿ, ಯಾವುದೇ ರೀತಿ ಬರ ಇಲ್ಲ ಇಲ್ಲಿ, ಹಂಗೆ ಕಲ್ಲು ಅಷ್ಟೇ ಇಲ್ಲಿ. ಈಗ ಒಂದು ಅಲ್ಲಿ ಮರ ಕಾಣ್ತಿದೆ, ಈ ತೋಟದ ನೋಡ್ರಿ, ಈಗ ಈ ಮರ ಕಾಣ್ತಾಯಿದೆಯಲ್ಲ, ಇಲ್ಲಿ ಒಂದು ಹಳೆಯದೊಂದು ದೇವಸ್ಥಾನ ಐತೆ ಅಂತ ಹೇಳ್ತಾರೆ. ನಾವೆಂತ ನೋಡಿಲ್ಲ, ಇದ್ರೂ ಇರ್ಬೋದು. ನೋಡಿ ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.